ಸಾಂಗ್ಲಿಯಾನ ಇದು 1988ರಲ್ಲಿ ತೆರೆಕಂಡಂತಹ ಆಕ್ಷನ್ ಡ್ರಾಮಾ. ಇವರ ನಿಜವಾದ ಸಾಂಗ್ಲಿಯಾನ. ಇದು ಹೆಚ್ ಟಿ ಸಾಂಗ್ಲಿಯಾನ ಅವರ ಬದುಕಿನ ಕೆಲವು ಘಟನೆಗಳಿಂದ ಇನ್ಫ್ಲುಯೆನ್ಸ್ ಆಗಿದೆ ಅಂತ ಹೇಳಲಾಗುತ್ತೆ. 1990ರಲ್ಲಿ ಈ ಚಿತ್ರದ ಎರಡನೇ ಭಾಗ ತೆರೆ ಕಾಣುತ್ತೆ. ಶಂಕರ್ ನಾಗ್ ಅವರ ಮರಣದ ನಂತರ ಈ ಚಿತ್ರದ ಮೂರನೇ ಭಾಗ 1997ರಲ್ಲಿ ತೆರೆ ಕಾಣುತ್ತೆ. ಆ ಚಿತ್ರದಲ್ಲಿ ದೇವರಾಜ್ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿರ್ತಾರೆ. ಇದು ಸಿಐಡಿ 999 ನಂತರ ಎರಡನೇ ಕನ್ನಡದ ಕ್ಯಾರೆಕ್ಟರ್ ಬೇಸ್ಡ್ ಟ್ರಯಾಲಜಿ ಅಂತ ಹೇಳಲಾಗುತ್ತೆ. ಹಂಸಲೇಖಾ ಅವರ ಸಂಗೀತ ನಿರ್ದೇಶನ ಇರುವ ಈ ಚಿತ್ರಕ್ಕೆ ಎ ಆರ್ ರೆಹಮಾನ್ ಅವರು ಕೀಬೋರ್ಡ್ ಪ್ರೋಗ್ರಾಮಿಂಗ್ ನಲ್ಲಿ ಕೆಲಸ ಮಾಡಿದ್ರು ಅಂತ ಹೇಳಲಾಗುತ್ತೆ. ಹಂಸಲೇಖಾ ವರ್ಕ್ ಮಾಡಿದ್ರು. ಸಾಂಗ್ ಲೇನ ಸೀರೀಸ್ ಬಂತು ಗೊತ್ತ, ಅದು ಎರಡು ಕಾಂಬಿನೇಷನ್, ನಾನು ಎ ಆರ್ ರೆಹಮಾನ್ ಇಬ್ರು ಕಾಂಬಿನೇಷನ್, ನಾನು ರಿದಮ್ ಪ್ರೋಗ್ರಾಮಿಂಗ್, ಅವರು ಕೀಬೋರ್ಡ್ ಪ್ರೋಗ್ರಾಮಿಂಗ್. ಕೆ ವಿ ರಾಜು ಅವರ ಕಥೆ, ಚಿತ್ರಕಥೆ, ಪಿ ನಂಜುಂಡಪ್ಪ ಅವರ ನಿರ್ದೇಶನ ಇರುವ ಈ ಚಿತ್ರದಲ್ಲಿ ಶಂಕರ್ ನಾಗ್, ಭವ್ಯ, ತಾರಾ, ಅಂಬರೀಶ್, ವಜ್ರಮುನಿ, ದೇವರಾಜ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ. ಮಲ್ಲಿಕಾರ್ಜುನ್ ಅವರ ಛಾಯಾಗ್ರಹಣ, ಕೆ ಬಾಲು ಅವರ ಸಂಕಲನ ಈ ಚಿತ್ರಕ್ಕಿದ್ದು, ಈ ಚಿತ್ರದ ಥೀಮ್ ಮ್ಯೂಸಿಕ್ ಹಾಗೂ ಸಾಂಗ್ಲಿಯಾನ ಕ್ಯಾರೆಕ್ಟರ್ ಕನ್ನಡ ಮನಸ್ಸುಗಳಲ್ಲಿ ಅಚ್ಚಳಿಯದಂತೆ ಉಳಿದು ಬಿಟ್ಟಿದೆ.